ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಗುತ್ತಿಗೆ ಪೌರ ಕಾರ್ಮಿಕರು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಪಂಚಾಯಿತಿ ಹೊರಗುತ್ತಿಗೆ ಕಾರ್ಮಿಕರಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಅಥಣಿ ಪಟ್ಟಣದ ಅನಂತಪುರ ಸರ್ಕಲ್ನಿಂದ ಅಂಬೇಡ್ಕರ್ ವೃತ್ತದವರೆಗೆ ಪಾದಯಾತ್ರೆ ಮೂಲಕ ಆಗಮಿಸಿ ಪ್ರತಿಭಟನಾಕಾರರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ವಿವಿಧ ಇಲಾಖೆಗಳಿಗೆ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ನೌಕರಿ ಕಾಯಮಾತಿ ಮಾಡಬೇಕು, ಅಲ್ಲಿವರೆಗೂ ಮಾಸಿಕ 21,000 ರೂಪಾಯಿ ಸಂಬಳ ನೀಡಬೇಕು ಮತ್ತು ಸಂಬಳ ಸಹಿತ ರಜೆ, ವಿವಿಧ ಭತ್ತೆಗಳು ಸೇರಿದಂತೆ ಹಲವು ಸೌಲಭ್ಯಗಳನ್ನು ಕೊಡಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಗುತ್ತಿಗೆ ಪೌರ ಕಾರ್ಮಿಕ ಮುಖಂಡ ಬಸವರಾಜ ಕಾಂಬ್ಳೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತಾರತಮ್ಯ ತೋರುವುದನ್ನು ನಿಲ್ಲಿಸಬೇಕು. ರೈತ ವಿರೋಧಿ, ಜನವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳನ್ನು ಕೂಡಲೇ ಕೈ ಬಿಡುವ ಮೂಲಕ ಖಾಸಗೀಕರಣ ಮಾಡುವುದನ್ನು ನಿಲ್ಲಿಸಿ ದಶಕಗಳಿಂದ ದುಡಿಯುತ್ತಿರುವ ಕಾರ್ಮಿಕರ ಕಾಯಮಾತಿ ಮಾಡುವುದು ಸೇರಿದಂತೆ ತಮ್ಮ ಬೇಡಿಕೆಗಳನ್ನು ಕೂಡಲೇ ಈಡೇರಿಸದಿದ್ದರೆ ತೀವ್ರ ಸ್ವರೂಪದ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇನ್ನು ಪ್ರತಿಭಟನೆ ಬೆಂಬಲಿಸಿ ಮಾತನಾಡಿದ ನ್ಯಾಯವಾದಿ ರಾಮು ಮರಳೆ, ಸಂವಿಧಾನ ಸಮರ್ಪಣಾ ದಿನವಾದ ಇಂದು ನಮ್ಮ ದೇಶದ ಸಂವಿಧಾನವು ಎಲ್ಲರಿಗೆ ಸಮಾನತೆಯನ್ನು ಕೊಟ್ಟಿದೆ. ಕೂಡ ಪೌರ ಕಾರ್ಮಿಕರು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ತಮಗೆ ಸಲ್ಲಬೇಕಾದ ಹಕ್ಕುಗಳನ್ನು ಕೇಳುತ್ತಿದ್ದಾರೆ. ಇದನ್ನು ಪೂರೈಸಲಾಗದ ಸರ್ಕಾರಗಳು ನಾಚಿಕೆ ಪಡಬೇಕು. ಸಮಾನ ಕೆಲಸ, ಸಮಾನ ವೇತನ, ಸಂಬಳ ಸಹಿತ ರಜೆ, ಕನಿಷ್ಠ 21,000 ರೂಪಾಯಿ ಇದ್ದು ಗುತ್ತಿಗೆ ಕಾರ್ಮಿಕರ ಜೀವನ ನಿರ್ವಹಣೆಗೆ ಇದು ಅಗತ್ಯವಾಗಿದ್ದು ಕಾರ್ಮಿಕರ ಹಿತದೃಷ್ಟಿಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೂಡಲೇ ಸ್ಪಂದಿಸುವ ಕೆಲಸ ಮಾಡಬೇಕಿದೆ. ಸರ್ಕಾರಗಳು ಜನಪರವಾಗಿ ಕೆಲಸ ಮಾಡಬೇಕು ಹೊರತು ಜನವಿರೋಧಿ ನೀತಿ ಅನುಸರಿಸಬಾರದು ಎಂದರು. ಈ ದೇಶದೊಳಗೆ ಸಂವಿಧಾನ ಅಥವಾ ಕಾನೂನು ಯಾವ ರೀತಿ ಇರಬೇಕು ಮತ್ತು ಸರ್ಕಾರಗಳು ಯಾವ ನಿಯಮಗಳನ್ನ ಪಾಲಿಸಬೇಕು ಅಂತಕ್ಕಂತ ಒಂದು ಅದ್ಭುತವಾದಂತಹ ಕಲ್ಪನೆಯನ್ನು ಇಟ್ಟುಕೊಂಡು ಆ ರೀತಿಯ ಒಂದು ನಿಯಮಗಳನ್ನ, ಕಾನೂನುಗಳನ್ನ ಸಂವಿಧಾನದ ಮೂಲಕ ಬರೆದು ತಯಾರು ಮಾಡಿ ನಮ್ಮ ಸಂಸತ್ತಿಗೆ ಒಪ್ಪಿಸತಕ್ಕಂತಹ ಒಂದು ದಿವಸ ಇವತ್ತ. ಇಂತಹ ಒಂದು ದಿವಸದಲ್ಲಿ ತಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ. ಅದಕ್ಕೆ ತಾವು ಮೊದಲಿಗೆ ಈ ಸಂವಿಧಾನ ಮತ್ತು ಕಾನೂನು ಏನ್ ಹೇಳ್ತತಿ ಅನ್ನೋದ್ರ ಬಗ್ಗೆ ತಾವು ಮೊದಲು ತಿಳ್ಕೋಬೇಕು. ಸಂವಿಧಾನದ ಮೂಲ ಆಶಯ ಏನಪ್ಪ ಅಂತಂದ್ರ, ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಸಮಾನತೆಯನ್ನು ತಂದು ಕೊಡ್ತಕ್ಕಂಥ ಕೆಲಸವನ್ನ ಈ ದೇಶದ ಸರ್ಕಾರಗಳು ಮಾಡಬೇಕು. ನೋಡ್ರಿ, ಈ ದೇಶದ ಸಂವಿಧಾನದ ಮೊದಲ ಆಶಯ ಏನಪ್ಪ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ನಾಗರಿಕರಿಗೆ ಅವ್ರಿಗೇನೈತಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸಮಾನತೆಯನ್ನು ತಂದು ಕೊಡಬೇಕು. ಇವತ್ತು ನೀವು ಯಾವ ವಿಷಯವಾಗಿ ಇಲ್ಲಿ ಕೂತಿದ್ರಿ ಅಂತಂದ್ರೆ, ನಾವು ಅಂಗನವಾಡಿ ಕಾರ್ಯಕರ್ತರಾಗಿರ್ಲಿ, ಪುರುಷತ ಕಾರ್ಮಿಕರಾಗಿರ್ಲಿ, ಆಶಾ ಕಾರ್ಯಕರ್ತರಾಗಿರ್ಲಿ, ಇವರೆಲ್ಲರೂ ಕೂಡ ಇವತ್ತ ನಾವು ತಮ್ಮ ಇಡೀ ಜೀವನವನ್ನ ಕಮ್ಮಿ ವೇತನದೊಳಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ, ನಮಗೂ ಕೂಡ ಒಂದು ಗೌರವವಾದಂತ ಬದುಕನ್ನು ನಡೆಸಲಿಕ್ಕೆ ನೀವು ಸಂಬಳವನ್ನ ಕೊಡ್ರಿ, ನಮ್ಮ ನೌಕರಿಗಳನ್ನ ಕಾಯಮಾತಿ ಮಾಡ್ರಿ. ಅದರ ಅರ್ಥ ಏನಪ್ಪ ಅಂತಂದ್ರ, ಈ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದೊಳಗೆ ನೀವು ಇವತ್ತು ನ್ಯಾಯವನ್ನು ಕೇಳಲಿಕ್ಕೆ ಈ ರಸ್ತೆ ಮೇಲೆ ಕೂತಿದ್ದೀವಿ. ಸರ್ಕಾರಗಳು ಏನ್ ಮಾಡಬೇಕು, ಈ ದೇಶದಲ್ಲಿರ್ತಕ್ಕಂಥ ನಾಗರಿಕರ ಸಮಸ್ಯೆಗಳನ್ನ ಹೋಗಲಾಡಿಸೋ ಸಂಬಂಧ ಏನೋ ಅವರಿಗೆ ಒಂದು ಅಧಿಕಾರ ಕೊಟ್ಟಿದ್ದೀವಿ, ಆ ಅಧಿಕಾರವನ್ನು ಚಲಾಯಿಸಿ ಆ ಕೆಲಸವನ್ನು ಮಾಡತಕ್ಕಂಥ ಜವಾಬ್ದಾರಿಯನ್ನು ಮಾಡತಕ್ಕಂಥ ಕೆಲಸ ಆ ಸರ್ಕಾರಗಳದ್ದು. ಬೈಟ್ ಬ್ಯೂರೋ ರಿಪೋರ್ಟ್, ಸುಕುಮಾರ್ ಮಾದರ್, ಭಾರತ್ ವೈಭವ್ ನ್ಯೂಸ್, ಅಥಣಿ.